ಶ್ರೀಮಂತರು ಚಾರ್ಟರ್ಡ್ ಪ್ಲೇನ್ಸ್ ಬುಕ್ ಮಾಡಿಕೊಂಡು ಇಲ್ಲಿ ಅಲ್ಲಿ ಎಲ್ಲ ಓಡಾಡ್ತಾರೆ ಕೇಳಿದ್ರು. ಬಟ್ ಚಾರ್ಟರ್ಡ್ ಬಸ್ಸಸ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೆ. ಆದರೆ BMTC ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನಲ್ಲಿ ಅವ್ರ ಹತ್ರ ಚಾರ್ಟರ್ಡ್ ಬಸ್ಸಸ್ ಇದೆ. ಅದು ಸ್ಕೂಲ್ ಮಕ್ಕಳು, ಪ್ರೈವೇಟ್ ಸ್ಕೂಲ್ ಮಕ್ಕಳು ಚಾರ್ಟರ್ಡ್ ಬಸ್ಸಸ್ ಇದೆ. ಅವರು ಅಪ್ಲೈ ಮಾಡಿದ ಕೆಲವು ರೂಟ್ಗಳಲ್ಲಿ ಒಂದು 80-100 ಮಕ್ಕಳು ಬರಬೇಕು. ಅಲ್ಲಿ ಎರಡು ಬಸ್ ಕಳಿಸ್ಬೇಕಾಯ್ತಲ್ಲ, ಬಸ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಕಟ್ ಡೌನ್ ಮಾಡೋಕ್ಕೆ BMTC ಕೇಳುವಾಗ ಇಲ್ಲ ಕೊಡೋಕ್ಕಾಗಲ್ಲ, ಚಾರ್ಟರ್ ಬಸ್ ಬೇಕಂತ ಕೊಂಡು ಚಾರ್ಟರ್ ಬಸ್ ಬುಕ್ ಮಾಡಿದ್ದು. ಚಾರ್ಟರ್ ಬಸ್ ಬುಕ್ ಮಾಡು ರೇಟು 1 ಕಿಲೋಮೀಟ್ರಿಗೆ 55 ರೂಪಾಯಿ. ಏನೋ ದೊಡ್ಡ ಪ್ರೈವೇಟ್ ಸ್ಕೂಲು, ರಿಚ್ ಪ್ರೈವೇಟ್ ಸ್ಕೂಲಿಗೆ ಚಾರ್ಜ್ ಮಾಡೋದಂಗೆ ರಾಕುಮ್ ಸ್ಕೂಲ್ಗಳಿಗೆ ಚಾರ್ಜ್ ಮಾಡಿದ್ದು. ಆಯ್ತಪ್ಪ, ಏನು ಮಾಡೋಣ, ಅಪ್ಲಿಕೇಶನ್ ಆಮೇಲೆ ಹಾಕೋಣ, ಮಿನಿಸ್ಟ್ರಿಗೆ ಹಾಕೋಣ, ಅವರು ಟ್ರಾನ್ಸ್ಪೋರ್ಟ್ ಚೇರ್ಮ್ಯಾನಿಗೆ ಹಾಕೋಣ ಹೇಳಿಬಿಟ್ಟು ಕಟ್ಟಕ್ಕೆ ಹೋಗ. ಒಂದು ತಿಂಗಳಿಗೆ ನಮ್ಮದು ಬಸ್ ಓಡಿದ್ರೆ 45,000 ರೂಪಾಯಿ ಆಗುತ್ತೆ ಒಂದು ತಿಂಗಳಿಗೆ, ಅವ್ರದ್ದು ಚಾರ್ಟರ್ಡ್ ಬಸ್ 65,000 ಆಗುತ್ತೆ. ಅದು ನಮ್ಮ ಸ್ಕೂಲ್ ಪಡೋ ಸ್ಕೂಲಿಂದ ಜಾಸ್ತಿ ದುಡ್ಡು ತಗೊಂಡು ತಗೊಂಡಾಯಿತು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಇರ್ತಾರೆ, ಈ ಥರ ಬರೋ ಸಂಸ್ಥೆಗಳಿಗೆ ಸೇವೆ ಮಾಡೋಕ್ಕಿಲ್ಲ, ಮೇ ಬಿ ಅವ್ರಿಗೆ ಗೊತ್ತಿಲ್ಲ, ಪರವಾಗಿಲ್ಲ. ದುಡ್ಡು ಕಡೆಗೆ ಹೋಗೋಕೆ 198,000 ರೂಪಾಯಿ ಕಟ್ಟಬೇಕು. ಅದೇನಪ್ಪ ಅಷ್ಟು ಕೇಳ್ತಾರೆ, 2 ತಿಂಗಳು 60 ದಿನ ಅದು ಅಡ್ವಾನ್ಸ್ ದುಡ್ಡು ಕೊಡು. ಆಯಿತಪ್ಪ ಅಂತ ಹೇಳ್ಬಿಟ್ಟು ನಾನೇ RTGS 198,000 ರೂಪಾಯಿ ಕಟ್ಟಿ, ಇನ್ನೂ 15 ದಿನ ಒಳಗಡೆ ಚಾರ್ಟರ್ಡ್ ಬಸ್ ಬಿಟ್ಟು ಒಂದು ರೂಟ್ ಆದರೆ ಅಲ್ಲಿ ಕ್ಲಿಯರ್ ಆಗುತ್ತೆ. ಹಂಗೆ ಒಂದು ಖುಷಿ ಆಯಿತು, ಒಂದು ಏರಿಯಾ ಕ್ಲಿಯರ್ ಆಗಿತ್ತು. ಪಾಲ್ ಎಡ್ರಿನ್ ಮೌರಿಸ್ ಡಿರಾಕ್ ಹುಟ್ಟಿದ್ದು 1902 ಇಂಗ್ಲೆಂಡ್ನಲ್ಲಿ, 8 ಆಗಸ್ಟ್ ತೀರೋಗಿದ್ದು 20 ಅಕ್ಟೋಬರ್ನಲ್ಲಿ 1984 ಸೇಮ್ ಇಂಗ್ಲೆಂಡ್ನಲ್ಲಿ. ಅವರು ದೊಡ್ಡ ಇಂಗ್ಲೀಷ್ ಥಿಯೋರಿಟಿಕಲ್ ಫಿಸಿಸಿಸ್ಟ್ ಆಗಿದ್ದು. ಅವ್ರದ್ದು ಲುಕಿ ಅವ್ರ ಪ್ರೊಫೆಸರ್, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಯೂನಿವರ್ಸಿಟಿ ಕ್ಯಾಂಬ್ರಿಡ್ಜ್ನಲ್ಲಿ ಕೆಲಸ ಮಾಡಿದ್ದು. ಅವರು 1933 ನೋಬೆಲ್ ಪ್ರೈಸ್ ಸ್ವೀಕರಿಸಿದ್ದಾರೆ. ಅವ್ರದ್ದು ನುಡಿಮುತ್ತು, ಅವರು ಹೇಳ್ತಾ ಇರೋದು, ನೀವು ಗ್ರಹಿಸುವ ಮತ್ತು ವಿನಮ್ರರಾಗಿದ್ದಾರೆ, ಗಣಿತವು ನಿಮ್ಮನ್ನು ಕೈ ಹಿಡಿದು ಮುಂದೆ ನಡೆಸುತ್ತದೆ. ಇಫ್ ಯು ಆರ್ ರಿಸೆಪ್ಟಿವ್ ಆ್ಯಂಡ್ ಹಂಬಲ್, ಮ್ಯಾಥಮೆಟಿಕ್ಸ್ ವಿಲ್ ಲೀಡ್ ಯು ಬೈ ದ ಹ್ಯಾಂಡ್. ಅವರು ಅದು ಹೇಳುವಾಗ, ನೀವು ಗ್ರಹಿಸು ಮತ್ತು ವಿನಮ್ರರಾಗಿದ್ದಾರೆ, ಗಣಿತವು ಮ್ಯಾಥಮೆಟಿಕ್ಸ್ ಬರುವಾಗ ನನಗೆ ಒಂದು ನೆನಪು ಬಂದು, ನಮ್ಮದು ಯೋಗಶಾಸ್ತ್ರ, ಇಂಡಿಯಾದ ಯೋಗಶಾಸ್ತ್ರದಲ್ಲಿ ಪ್ರಾಣಾಯಾಮ ಅದ್ಭುತ ಟೀಚ್ ಮಾನ್ ನಮ್ಮ ಶಕುಂತಲ ದೇವಿನ ಅದೇ ಮಾತು, ಬೆಳಗ್ಗೆ ಎತ್ತಿ ಮಾಡ್ಕೊಳ್ತಂಗ ನಮ್ಮದು ಪ್ರತಿಯೊಂದು ಇದು ಮ್ಯಾಥಮೆಟಿಕ್ಸ್, ಪ್ರತಿಯೊಂದು ಗಣಿತ. ಆ ಗಣಿತ ಕೇಳುವಾಗ ನನಗೆ ಗೊತ್ತೇ, ನಮ್ಮದು ಪ್ರಾಣಾಯಾಮ ಅದೇಳುವ ಇದು ಪ್ರಪಂಚಕ್ಕೆ ಹೇಳಿಕೊಟ್ಟಿದ್ದು, ಇಡೀ ಪ್ರಪಂಚಕ್ಕೆ ಹೇಳಿಕೊಟ್ಟಿಕೊಂಡು ನಾವು ಅದು ಪ್ರಾಕ್ಟಿಕಲ್ ಆಗಿ ಮಾಡಿಲ್ಲ. ಹೋಗಿ ಆಶ್ರಮದಲ್ಲಿ ಸ್ಕೂಲ್ಗಳಲ್ಲಿ ಮಾತ್ರ ಆರೋಗ್ಯಕ್ಕೋಸ್ಕರ ಪ್ರಾಣಾಯಾಮ ಮಾಡಿದ್ದು, ಬಟ್ ಆರೋಗ್ಯನೂ ಸಿಕ್ಕಿಲ್ಲ. ಹೇಗೇನು ಅಲೋಪತಿ ಡಾಕ್ಟರ್ ಹತ್ರ ಹೋಗಿ ಬಿಡಿ, ಪ್ರಾಣಾಯಾಮ ಹೇಳ್ತಾರೆ ಹಿಂಗೆ ನೋಡಿ, ಕೈಗೆ ಲಿಫ್ಟ್, ಎಲ್ಬೋ ಲಿಫ್ಟ್ ಮಾಡಿಕೊಂಡು ಯೋಗ ಮುದ್ರೆ ತಗೊ, ಹಿಂಗೆ ಒಂದು ಇನ್ಫ್ಯುಲೇಷನ್ ತಗೊಂಡ್ರೆ ಒಂದು ಉಸಿರಾಡಿದ್ದು ಅದು 4 ಸತಿ ರೊಟೇಷನ್ ಇಟ್ಕೊಂಡು ಮತ್ತು ಉಸಿರು ಬಿಡುವುದು, 4 ಸತಿ ಉಸಿರು ಬಿಡು, 2 ಉಸಿರು ಉಸಿರಾಡುವುದು, ಒಂದು ಉಸಿರು ಆಡುವುದು, 4 ಉಸಿರು ಹೋಲ್ಡಿಂಗ್ ಆ್ಯಂಡ್ 2 ಉಸಿರು ಬಿಡುವುದು. ಸೊ ಇದು ನಮ್ಮದು ಸಂಸ್ಕೃತಿ, ಅದು ನಾವು ಎಲ್ಲರಿಗೂ ಹೇಳಿಕೊಟ್ಟಿದ್ದು. ಅವರು ದೊಡ್ಡ ಶ್ರೀಮಂತರಾಗಿದ್ದು, ಅದು ಒಂದು ಉಸಿರು ತಗೊಂಡು 4 ಸತಿ ಹೋಲ್ಡ್ ಮಾಡಿಬಿಟ್ಟು 2 ನಡೆಸುತ್ತಿದ್ದ, 2 ಉಸಿರು ಬಿಡುವುದು, ಬಿಡುವಾಗ ನಮಗೆ ನೆಕ್ಸ್ಟ್ ಬರುವಾಗ ಕೈಸನ್, ಜಪಾನ್ನಲ್ಲಿ ಕೈಸನ್ ಹೇಳಿದಾಗ ಪ್ರತಿಯೊಂದು ದಿನ ಒಂದು ಇಂಪ್ರೂವ್ಮೆಂಟ್ ತೋರಿಸಪ್ಪ, 365 ಇಂಪ್ರೂವ್ಮೆಂಟ್ ಮನೆಗೆ ಆಗಿದ್ದು, ನೀವು ಎಲ್ಲಿ ಬಡವರು. ಸೊ ಸೆಕೆಂಡ್ ಡೇ ಅದು 2 ಉಸಿರು ಇನ್ಹಲೇಷನ್ ಆಗುತ್ತೆ, ಉಸಿರು 2 ಉಸಿರು ಆಡುವುದು, 2 ಉಸಿರು ಆಡುವುದು, 4 ಹೋಲ್ಡಿಂಗ್ ಅಲ್ಲ 8 ಹೋಲ್ಡಿಂಗ್, 4 ಬಿಡುವುದು. ಹಂಗೆ ಪ್ರತಿಯೊಂದು ದಿನ ಅದು ಇಂಪ್ರೂವ್ ಮಾಡ್ಕೊಂಡು ಬಿಡುವಾಗ ನಮ್ಗೆ ಎಲ್ಲಿ ಕಷ್ಟದ. ದ್ಯಾಟ್ ಈಸ್ ದ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್. ನಾವು ಯಾವ ಪ್ರಾಣಾಯಾಮನಲ್ಲಿ ಅದು ಹೇಳಿಕೊಟ್ಟಿದ್ದು, ಅದು ಜಪಾನ್ನಲ್ಲಿ ಅದು ಪ್ರಾಕ್ಟೀಸ್ ಮಾಡಿದ್ದು. ಅವ್ರು ಪ್ರಾಕ್ಟೀಸ್ ಮಾಡಿ ಅವರು ದೊಡ್ಡವರಾಗಿದ್ದು, ಒಂದು ತುತ್ತು ಬಿಡಬಾರ್ದು, ಇನ್ಹೇಲೇಷನ್
ರಿಟೆನ್ಷನ್ ಎಕ್ಸಲೇಷನ್ ಮೂರು ಭಾಗ ಬರುವಾಗ ಆರೋಗ್ಯ ಪ್ರಕಾರ ಚೆನ್ನಾಗಿರುತ್ತೆ. ಬಟ್ ಅದು ನಮ್ಮದು ಭೂಮಿಗೆ ಹಾಕಬೇಕು, ನಮ್ಮದು ಸೊಸೈಟಿ ಸಮುದಾಯದಲ್ಲಿ ಹಾಕಬೇಕು, ಸಮುದಾಯದಲ್ಲಿ ಅದು ವಾಪಸ್ ಸಿಕ್ಕಬೇಕು. ಆವಾಗ ನಮ್ಮದು ಶಕ್ತಿ ಎಷ್ಟು ಇರುತ್ತೆ ಅದು ಪರದೇಶಿಗಳಿಗೆ ಅದು ಗೊತ್ತಾಗಿದ್ದು, ಅವರು ಜಾಸ್ತಿ ಅದು ಮಾಡಿಬಿಟ್ಟು ಅವರು ಶ್ರೀಮಂತರಾಗಿದ್ದು ನಾವು ಬರೋರಾಗಿ, ಇದು ಒಂದು ಕಲೆ ನಾವು ಗೊತ್ತಾಗಬೇಕು. ದಟ್ ಈಸ್ ನಾಟ್ ಎ ಡ್ರಾಪ್. ಅದು ಜಪಾನಲ್ಲಿ ಝೆನ್ ಮಾಸ್ಟರ್ ಸ್ನಾನ ಮಾಡಿಕೊಂಡು ಸ್ನಾನ ಫಿನಿಶ್ ಮಾಡಿಕೊಂಡು ವಾಪಸ್ ನಡ್ಕೊಂಡು ಹೋಗೋ ಒಂದು ಶಬ್ದ ಹೇಳ್ತಿದ್ರು. ಶಬ್ದ ನೋಡುವಾಗ ಆ ಶಿಷ್ಯ ಬಾಕಿ ನೀರು ಕರಡು ಹಾಕಿ ಝೆನ್ ಮಾಸ್ಟರ್ ತಿರುಗಿ ಅವನ ಹತ್ರ ಹೇಳಿದ್ರು, ಆ ನೀರು ನೀನು ಕಿಡುಗಕ್ಕೆ ಕೊಡಬೇಕಾಯಿತು. ಹೇಳಿಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಾಟ್ ಎ ಡ್ರಾಪ್ ಟೆಕ್ಕು ಸ್ವೀನ್, ಒಂದು ತುತ್ತು ಅಷ್ಟೇ, ಒಂದು ತುತ್ತು ಟೆಕ್ಕು ಸ್ವೀಮೆ, ಒಂದು ತುತ್ತು, ಒಂದು ತುತ್ತು ಕೂಡ ವೇಸ್ಟ್ ಆಗ್ಬಿಡ. ಆ ಒಂದು ತುತ್ತಿನಲ್ಲಿ ನಮ್ಮದು ಇಂಡಿಯನ್ ಸಂಸ್ಕೃತಿ ಪ್ರಕಾರ ಲಾಲು ಪ್ರಸಾದ್ ಯಾದವ್ನು ಹೇಳಿ ಎಚ್ ಎಫ್ ಕೌನಲ್ಲಿ ಒಂದು ತುತ್ತು ಹಾಲು ಬಿಟ್ಟರೆ ಆ ಎಚ್ ಎಫ್ ಹಸುಕ್ಕು ಜ್ವರ ಬರುತ್ತೆ. ನಾವು ಆ ಒಂದು ತುತ್ತು ಹಾಲು ವಾಪಸ್ ತೆಗೆದ್ರೆ ನಮ್ಗೆ ಪ್ರಾಫಿಟ್ ಬರುತ್ತೆ, ಎಚ್ ಎಫ್ ಹಸುಕ್ಕು ಆರೋಗ್ಯ ಬರುತ್ತೆ. ಈ ಒಂದು ಶಾಸ್ತ್ರ ಇಂಡಿಯನ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಲ್ಲ. ಆ ಜಪಾನಲ್ಲಿ ಅದು ಪರಿಪೂರ್ಣವಾಗಿ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದು ಜಾಪನೀಸ್ ಮಕ್ಕಳು ನೋಡಿದ್ರೆ ಕೂಡ ನಿಮಗೆ ಗೊತ್ತಾಗುತ್ತೆ. ಜಪಾನಲ್ಲಿ ಪ್ರೈಮರಿ ಸ್ಕೂಲ್, ಪ್ರೈಮರಿ ಸ್ಕೂಲ್ ಏನೇನು ಹೇಳ್ತಾರೆ, ಪ್ರೈಮರಿಗೆ ಏನು ಹೇಳ್ತಾರೆ, ಪ್ರಾಥಮಿಕ ಶಾಲಾ ಮಕ್ಕಳು, ಪ್ರಾಥಮಿಕ ಶಾಲಾ ಮಕ್ಕಳು ಜಪಾನ್ನಲ್ಲಿ ಅವ್ರಿಗೆ ವಾರಕ್ಕೆ 20 hours ವರ್ಕಿಂಗ್ ಅಲೌಡ್. ಪ್ರಾಥಮಿಕ ಶಾಲಾ ಮಕ್ಕಳು ಅವ್ರು ಯಾವುದು ಕಂಪನಿ ಯಾವುದು ರೆಸ್ಟೋರೆಂಟ್ ಎಲ್ಲಿ ಬೇಕಂದ್ರೆ ಅವ್ರು ಕೆಲಸ ಮಾಡಲು. ಆ 20 countries ಕೆಲಸ ಮಾಡಿದ ಮಕ್ಕಳು ಮಿನಿಮಮ್ 3 million ಜಾಪನೀಸ್ ಜೆನ್ ಸೇವ್ ಮಾಡ್ತಾರೆ ಅವರು ಪೋಸ್ಟ್ ಆಫೀಸ್ನಲ್ಲಿ ಮಾತ್ರ 3 million 1 million 10 lakh 3 million 30 lakh ಜಾಪನೀಸ್ ಜೆನ್ ಅವರು ಸೇವ್ ಮಾಡ್ತಾರೆ ಅವ್ರದ್ದು ಬ್ಯಾಂಕಿನಲ್ಲಿ. 1 paisa ಅವರು ಮುಟ್ಟಲ್ಲ. ಜಪಾನ್ನಲ್ಲಿ ಪೋಸ್ಟ್ ಆಫೀಸ್ ಇಸ್ $1 trillion ಎಂಪೈರ್. ವರ್ಲ್ಡ್ನಲ್ಲಿ ಯಾವುದು ಬ್ಯಾಂಕ್ ಅವ್ರಿಗೆ ಚಾಲೆಂಜ್ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಒಡಿಕೊಳ್ಳಿ ಸೇವಿಂಗ್ಸ್ ಆ ಬ್ಯಾಂಕಿನಲ್ಲಿ. ಆ ಮಕ್ಕಳು ಮಾತ್ರ ಸೇವ್ ಆ್ಯಂಡ್ ದೆನ್ ಸ್ಪೆಂಡ್. ಈ ಒಂದು ತುತ್ತು, ಈ ಒಂದು ಪ್ರಾಣಾಯಾಮನಲ್ಲಿ ನೀವು ಗ್ರಹಿಸುವ ಮತ್ತು ವಿನಮ್ರ ಆಗಿದ್ದರೆ ನೀವು ಆ ರಿಸೆಪ್ಟಿವ್ ಆ್ಯಂಡ್ ಹಂಬಲ್, ಆ ರಿಸೆಪ್ಟಿವ್ ಆ್ಯಂಡ್ ಹಂಬಲ್ ಆ ಮಕ್ಕಳಿಗೆ ಹೇಳಿಕೊಟ್ಟಿದ್ದೆ. ಕ್ಲಾಸ್ರೂಮ್ನಲ್ಲಿ ಟೀಚರ್ ಟೀಚ್ ಮಾಡುವಾಗ ನೀವು ಕಣ್ಣು ಓಪನ್ ಮಾಡಿಬಿಟ್ಟು ನೋಡು, ಕಿವಿ ಓಪನ್ ಮಾಡಿ ನೋಡು, ಅವ್ರ ಕಂಟ್ರೋಲ್ ಆವಾಗ ನಿಮಗೆ ಕಂಟ್ರೋಲ್ ಸಿಗುತ್ತೆ, ಹಿಡಿದ ಆಮೇಲೆ ನಿಮ್ಗೆ ಕ್ಯಾಲ್ಕುಲೇಷನ್ ಸಿಗುತ್ತೆ, ಲೆಕ್ಕಾಚಾರ ಸಿಗುತ್ತೆ. ಇದು ಎರಡು ಕಂಟ್ರೋಲ್ ಆ್ಯಂಡ್ ಕ್ಯಾಲ್ಕುಲೇಷನ್ ಎರಡೂ ನಿಮಗೆ ಟೀಚರ್ ಟೀಚ್ ಮಾಡುವಾಗ ನೀವು ಓದೋಕ್ಕೆ ಅವಶ್ಯಕ ಇದೆ, ಬೈ ಹಾರ್ಡ್ ಓದೋಕ್ಕೆ ಅವಶ್ಯಕ, ಹೋಮ್ವರ್ಕ್ ಮಾಡೋಕ್ಕೆ ಅವಶ್ಯಕ ಇದಿಲ್ಲ. ನಮ್ಮದು ಇಂಡಿಯನ್ ಧ್ಯಾನ ಥರ ಕಣ್ಣು ಓಪನ್ ಮಾಡಿ ಅದು ಟೀಚರ್ದು ಆ ಸ್ವರ, ಟೀಚರ್ದು ಆ ರಾಗ, ಆ ತಾಳ, ಆ ಪಲ್ಲವಿ ಜಸ್ಟ್ ಶರೀರದಲ್ಲಿ ಬಿಟ್ಟರೆ ಸಾಕು, ಯಾವುದೇ ಕ್ವಶನ್ ಕ್ಯಾನ್ಸರ್ ಬರೋದು. ಇದು ಜಾಪನೀಸ್ ಮಕ್ಕಳು ಕರೆಕ್ಟಾಗಿ ಕೇಳ್ತಾರೆ ಕಿವಿಯಾಗಿ. ಒಂದು ತುತ್ತು ಒಂದು ಡ್ರಾಪ್ ಮಿಸ್ ಆಗಬೇಕು ಓವರ್. ಅವ್ರದ್ದು ಪ್ರಾಥಮಿಕ ಶಾಲಾ ಮಕ್ಕಳು 3 million ಜಾಪನೀಸ್ ಜೆನ್ ಸೇವ್ ಮಾಡ್ತಾರೆ. ನಮ್ಮದು ಮಕ್ಕಳು ಮಾಡ್ತೀರಾ, ಮಾಡ್ತೀರಾ? ಜಪನೀಸ್ ಹೈಸ್ಕೂಲ್ ಫಿನಿಶ್ ಮಾಡೋ ಪ್ರೌಢಶಾಲಾ ಫಿನಿಶ್ ಮಾಡಿದ ತಕ್ಷಣ ಅವರು ಯೂನಿವರ್ಸಿಟಿಗೆ ಹೋಗ್ಬೇಕಂತ ಅವ್ರ ತಂದೆ ತಾಯಿ ಹತ್ತಿರ ಅವ್ರು ಪರ್ಮಿಷನ್ ಕೇಳಬೇಕು. ಓಕೆ, ಪ್ರೌಢಶಾಲಾ ಫಿನಿಶ್ ಮಾಡಿ ಯೂನಿವರ್ಸಿಟಿಗೆ ವಿಶ್ವವಿದ್ಯಾಲಯಕ್ಕೆ ಅವ್ರು ಸೇರ್ಕೋಬೇಕಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ಸೊ ತಾಯಿ ಹೋಗಿ ಅಪ್ಪ ಹತ್ರ ಕೇಳ್ತಾರೆ. ನಂದು ಒಂದೊಚ್ಚನೇ ಒಂದು ಎಕ್ಸಾಂಪಲ್. ಪ್ರೌಢಶಾಲಾ ಫಿನಿಶ್ ಮಾಡಿಕೊಂಡು ಅವರು ವಿಶ್ವವಿದ್ಯಾಲಯಕ್ಕೆ ಸೇರಕ್ಕೆ ಹೋಗುವಾಗ ಅಪ್ಪ ಹತ್ರ ಕೇಳಿದೆ. ಅಪ್ಪ ಹೇಳಿದ್ರು ಇದು 1 million ಜಪನೀಸ್ ಜೆನ್ ಆಗುತ್ತೆ, ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ಸರಿ ನಾನು ಅಷ್ಟು ದುಡ್ಡು ಸೇವ್ ಮಾಡಿ ಕೊಡ್ತೀನಿ. ಬಟ್ ಅಂದರೆ ತಾಯಿ ಬಂದು ಹೇಳಿ, ಮಗಳೇ ಅಪ್ಪ ಒಪ್ಕೊಂಡಿದ್ದು ನಿನಗೆ, ಅಪ್ಪ ಮುಂದೆ ಹೋಗಿ ಬೋ ಮಾಡ್ಕೊಡು. ಅಪ್ಪ ಥ್ಯಾಂಕ್ ಯು ಅಪ್ಪ, ನಾನು 100 out of 100 99 ತಗೊಳ್ಳೋಲ್ಲ, ಪ್ರತಿಯೊಂದು ನಾನು ಕರೆಕ್ಟಾಗಿ ಓದ್ಕೊಂಡು ಟಾಪ್ ರ್ಯಾಂಕಿಂಗ್ ಪಾಸ್ ಆಗ್ತೀನಿ. ಹಂಗೆ ಅವಳು ಟೋಕಿಯೋ ಕ್ರಿಶ್ಚಿಯನ್ ವಿಮೆನ್ಸ್ ಯೂನಿವರ್ಸಿಟಿ, ಒನ್ ಆಫ್ ದ ಟಾಪ್ ರ್ಯಾಂಕಿಂಗ್ ವಿಮೆನ್ಸ್ ಯೂನಿವರ್ಸಿಟಿ ಇನ್ ಜಪಾನ್. ಒಣ್ಣೋಚ ಅಲ್ಲಿ ಸೇರಿದ್ದು ಟೋಕಿಯೋ ವಿಮೆನ್ಸ್ ಕ್ರಿಶ್ಚಿಯನ್ ಯೂನಿವರ್ಸಿಟಿ ಹೋಮ್ ಸೈನ್ಸ್ ನೋಡಿ. ಆವಾಗ ಕೂಡಿ ಇಂಡಿಯನ್ನಲ್ಲಿ ಅದು ನಡೀತೀರ, ವಿಶ್ವವಿದ್ಯಾಲಯ ಸೇರಬೇಕಾದ ಅಪ್ಪ ಕೊಡು ತಾಯಿ ಕೊಡು, ಈ ಥರ ಒಂದು ಒಂದು ಕಚ್ಚಡ ಥರ ಮಕ್ಕಳನ್ನ ಸಂಸ್ಕೃತಿ ಹೇಳಿಕೊಟ್ಟು ಕರ್ಕೊಂಡು ಬಂದರೆ ಮಕ್ಕಳು ಹೆಂಗೆ ಮೇಲೆ ಬರುತ್ತೆ? ಪ್ರೈಮರಿ ಸ್ಕೂಲ್ ಮಕ್ಕಳು ಕೂಡಿ ಅವ್ರು 3 million ಅದು ಸೇವ್ ಮಾಡೋಕ್ಕೆ ಕಾರಣ ಅವ್ರು ಇರ್ತಂದ ನನಗೆ ಬಾಡಿಗೆ ಕಟ್ಟಂಗಿಲ್ಲ, ನನ್ನ ಅಪ್ಪಂದು ಮನೆ ತಾಯಿ ಮನೆಯಲ್ಲಿ ನಾವು ಇರುವಾಗ ಬಾಡಿಗೆ ಕಟ್ಟಂಗಿಲ್ಲಲ್ವಾ, ನಾ ಎಲೆಕ್ಟ್ರಿಸಿಟಿ ವಾಟರ್ ಕಟ್ಟಂಗಿಲ್ಲಲ್ವಾ, ಊಟ ಹಾಕಿ ಕುಟ್ಟಿ ದುಡ್ಡು ಕಟ್ಟಂಗಿಲ್ಲಲ್ವಾ, ಅವ್ರು 20 ತನಕ ಇದು ಕೊಡಂಗಿಲ್ಲ.
ಇಪ್ಪತ್ತು ವಯಸ್ಸು ಆಮೇಲೆ ತಂದೆ ತಾಯಿ ಇರ್ತಾರೆ, ಅವ್ರು ಹೋಗಿ ಹೇಳ್ಬೇಕು ಅಪ್ಪ ನಾನು ಒಂದು ಭಾಗ ರೆಂಟಿಗೆ ಕೊಡ್ತೀನಿ ಒಂದು ಪಕ್ಕ ನಿಮ್ಮಲ್ಲಿ ಇದು ಇಂಡಿಯನಲ್ಲಿ ನೆಡ್ತೀವಿ ಆ ರೀತಿಯಲ್ಲಿ ಅವ್ರು ಸೇವ್ ಮಾಡೋಕೆ ಬರ್ತಾರೆ. ಇಲ್ಲ ನಾವು ಪ್ರೀತಿ ಪ್ರೀತಿ ಹೇಳ್ಬಿಟ್ಟು ಪ್ರೀತಿ ಒಳಗಡೆ ವಿಷ ಮಿಕ್ಸ್ ಮಾಡಿಬಿಟ್ಟೆ ಮಕ್ಕಳ ಹತ್ರ. ಇದು ನಾವು ಇಫ್ ಯು ಕ್ಯಾನ್ ಕಮ್ ಔಟ್ ಆಫ್ ದ್ಯಾಟ್ ಯು ವಿ ಕ್ಯಾನ್ ಬಿ ವೆರಿ ವೆರಿ ಪವರ್ಫುಲ್ ಇಫ್ ಯು ಆರ್ ರಿಸೆಪ್ಟಿವ್ ಆ್ಯಂಡ್ ಹಂಪಲ್. ಮ್ಯಾಥಮೆಟಿಕ್ಸ್ ವಿಲ್ ಲೀಡ್ ಯು ಟು ಬಿ ಲೀಡ್ ಯು ಬೈ ದ ಹ್ಯಾಂಡ್. ನಮ್ಮದು ನಿಮ್ಮನ್ನು ಶ್ರೀಮಂತಿಕೆಗೆ ಕರೆದೊಯ್ಯುತ್ತದೆ, ಕರ್ಕೊಂಡು ಹೋಗ್ತಾರೆ ಶ್ರೀಮಂತ ದಾರಿಗೆ ಆದ ಗಣಿತ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಜಸ್ಟ್ ದಿನಾ ಒಂದು ಪ್ರಶ್ನೆ ಆಗುವಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ವೇಸ್ಟ್ ಆಗ್ತಿ ಬರಲ್ಲ. ಜರ್ಮನಿನಲ್ಲಿ ಕೂಡ ಇಂಡಿಯನ್ನಲ್ಲಿ ಒಬ್ಬರು ಹೋಗಿ ಊಟ ಮಾಡಿದ್ದನು, ಊಟ ಮಾಡಿಬಿಟ್ಟು ಸ್ವಲ್ಪ ಊಟ ಅಲ್ಲಿ ತಟ್ಟೆನಲ್ಲಿ ಬಿಟ್ಟಿದ್ದನು ಅಷ್ಟೇ. ಅವರು ಏನು ಕೇಳಿಲ್ಲ, ವಿತ್ ನಿಮಿಷ ಪೊಲೀಸ್ ಬಂದಿದ್ದು. ಅವರು ರೆಸ್ಟೋರೆಂಟ್ ಓನರ್ ಪೊಲೀಸ್ಗೆ ಫೋನ್, ಪೊಲೀಸ್ ಬಂದು ನೀನು ಯಾಕೆ ಊಟ ವೇಸ್ಟ್ ಮಾಡಿದ್ದು. ಅವರು ನಮಗೆ ಹೊಟ್ಟೆ ತುಂಬ, ಹೊಟ್ಟೆ ಎಷ್ಟು ಬೇಕು ಅಷ್ಟೇ ಆರ್ಡ್ರ್ ಮಾಡು, ಒಂದು ತುತ್ತು ವೇಸ್ಟ್ ಮಾಡೋಕ್ಕೆ ಆಗಿಲ್ಲ, ಮೀರು ಫೈನ್ ಚಾರ್ಜ್ ಮಾಡಿಬಿಟ್ಟ ಫೈನ್ ಕೊಟ್ಬಿಟ್ಟು ಇಂಜಿನಲ್ಲಿ ನಿಂತಿದ್ದ. ಅವರೆಲ್ಲ ಶ್ರೀಮಂತರಾಗೆ ಕಾರಣ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಷನ್ ಈಸ್ ಅವರ್ ಧ್ಯಾನ, ಅವ್ರ ಸಂಸ್ಕೃತಿ ಧ್ಯಾನದಲ್ಲಿ ಒಂದು ತುತ್ತು ಗಲೀಜು ನಮ್ಮದು ಮನಸ್ಸೊಳಗೆ ಮನಸ್ಸು ಪರಿಪೂರ್ಣ ಕ್ಲೀನಾಗಿ ಗ್ಲಾಸ್ ಮಿರರ್ ಥರ ಇರಬೇಕು, ಅವಾಗ ರಿಫ್ಲೆಕ್ಷನ್ ಚೆನ್ನಾಗಿರುತ್ತೆ ನಾವು ಹೇಳಿಕೊಡುವಾಗ. ಇದು ಯಾಕೆ ಪ್ರಾಕ್ಟೀಸ್ ಮಾಡಲ್ಲ ನಾವು ಹೋಗಿ ಪ್ರಾಕ್ಟೀಸ್? ನಿಮ್ಮನ್ನು ಶ್ರೀಮಂತಿಕೆಗೆ ಕರೆದೊಯ್ಯುತ್ತದೆ ಗಣಿತ ಕೈನಲ್ಲಿದ್ದರೆ. ನೀವು ಗ್ರಹಿಸುವ ಮತ್ತು ವಿನಮ್ರರಾಗಿದ್ದರೆ ಗಣಿತವು ನಿಮ್ಮನ್ನು ಕೈ ಹಿಡಿದು ಮುಂದೆ ನಡೆಸುತ್ತದೆ. Thank you.